ಗೊತ್ತಾಗುತ್ತೆ ಸರ್ ಅಕ್ಕನಿಗೆ ಗೊತ್ತಾಗಿ ಅಕ್ಕ ಉಚ್ಚಿ ಆಗ್ಬಿಡ್ತಾಳೆ ಸರ್ ಆಮೇಲೆ ಮತ್ತೆ ಅವರ ಅಪ್ಪ ಡಾಕ್ಟರ್ ಕರೆಸ್ತಾನೆ ಸರ್ ಡಾಕ್ಟರ್ ಬಂದನು ಸ್ವಲ್ಪ ದಿನ ತಂಗಿ ಲೋ ಮಾಡ್ತಾರ ನಾಟಕ ಮಾಡೋ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಸರ್ ಆಮೇಲೆ ಈ ಹೀರೋ ಅಕ್ಕನ ಲೋ ಮಾಡ್ತಾರ ನಾಟಕ ಮಾಡಕ್ಕೆ ಶುರು ಮಾಡ್ತಾನೆ ಸರ್ ನಾಟಕ ಮಾಡ್ತಾ ಮಾಡ್ತಾ ನಿಜವಾಗ್ಲೂ ಲೋ ಮಾಡ್ಬಿಡ್ತಾನೆ ಸರ್ ಆಮೇಲೆ ಈ ವಿಷಯ ತಂಗಿ ಗೊತ್ತಾಗುತ್ತೆ ಸರ್ ತಂಗಿ ಗೊತ್ತಾಗ ತಂಗಿ ಹುಚ್ಚಿಡ್ಬಿಡುತ್ತೆ ಸರ್ बेस्ट तुम्बा इष्ट आगिद्दु प्रेम सर अवरदु प्रेम सर दाद मेले नेक्स्ट बॉडी गार्ड माडिद्रु बॉडी गार्ड अष्टे और बॉडी गार्ड अल्ली हेळबेकंद्रे अवरन्न नीवु नोडिर्तीरा और डान्स आगली और इदागली और प्रतियोंदु पात्रक्कू अष्टु जीव तुंबि माडबेकंत आसे पडोरु ओब्रु हेळबेकंद्रे नीवु नोडिरो लोकि काल भाग अष्टे अवरल्लि इन्नु तुंबाने इदे ಅದನ್ನ ನೀವು ಪೂರ್ತಿ ತೋರ್ಸಕ್ಕೆ ಎಷ್ಟು ಅವಕಾಶ ಕೊಟ್ಟಿದ್ದೆ ಜೀ ಕನ್ನಡಗೆ ಅದಕ್ಕೆ ನಾನು ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಡಿಕೆ ಸಾಪನ जन तुम्बा जन मध्य जयकर आगे नूरार जन रौडी हीरो नटिस ओड बर्तिर अपजी ओड बर्तिरपजी हीरो ओडो पंप से जिम्मे अपजी रबक आगे हीरो ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನನ್ನ ವಿದ್ಯಾರ್ಥಿ ಲೋಕೇಶ್ ಜಗ್ಗೇಶ್ ಅವರನ್ನ ಇಮಿಟೇಟ್ ಮಾಡಿದಂತ ಸಂದರ್ಭದಲ್ಲಿ ನನಗೆ ಆದಂತ ಸಂತೋಷ ಅಷ್ಟಿಷ್ಟಲ್ಲ ಹಾಗೆ ಮೊನ್ನೆ ನಡೆದಂತ ಒಂದು ಕಾರ್ಯಕ್ರಮದಲ್ಲೂ ಕೂಡ ಒಂದು ಪ್ರೆಗ್ನೆಂಟ್ ವುಮನ್ ಪಾತ್ರ ಮಾಡಿ ತಾಯಿ ಇಲ್ಲದ ತವರು ನನ್ನದು ಅಂತ ಹೇಳಿ ಡ್ಯಾನ್ಸ್ ಮಾಡ್ತಕ್ಕಂತ ಕಾರ್ಯಕ್ರಮ ಬಂದಾಗ ನಾವು ಎಲ್ಲರೂ ಸ್ನೇಹಿತರೆಲ್ಲರೂ ನಮ್ಮ ಮನೆ ಮಂದಿ ಎಲ್ಲರೂ ಬಿದ್ದು ಬಿದ್ದು ನಕ್ಕಿದ್ದೀವಿ ಅದಾದ್ಮೇಲೆ ಪ್ರೆಗ್ನೆಂಟ್ ಲೇಡಿದ್ ಅವರು ನನಗೆ ಹೇಳೇ ಇಲ್ಲ ಸರ್ಪ್ರೈಸ್ ಆಗಿತ್ತು ಆಕ್ಚುಲಿ ನಾನು ಪ್ರೆಗ್ನೆಂಟ್ ತರ ನೋಡಿದಾಗ ಆಶ್ಚರ್ಯ ಆಯ್ತು ಯೂರಿಂಗ್ ಮಾಡಿದ ನನಗೆ ಹೇಳೇ ಇಲ್ಲ ಅನ್ನಷ್ಟು ಸೌಂದರ್ಯ ಬರೇಲಿ ಏ ಯಾಕೆ ಹಂಗ ನಗ್ತಾ ಇದೀಯಾ ನಾನಲ್ಲ ರೀ ಮಗು ನಾನು ತಂಗಿನ ಹೆಂಗಾದ್ರೂ ಮಾಡಿ ಕ್ಯಾಚ್ ಹಾಕೋಣ ನೋಡ್ತಿದ್ರಿ ಇವಳು ಯಾವಾಗ್ಲೂ ಅಂಟ್ಕೊಂಡಿರ್ತಾಳಲ್ಲ ಏನ್ ಮಾಡ್ಲಿ ಇವಳು ಕಳ್ಸೋದು ಹೆಂಗಂತ ನನಗೆ ಗೊತ್ತಿಲ್ವಾ ಸೌಂದರ್ಯ ಅಲ್ಲಿ ನೋಡಿ ನೋಡಿ ಬಾಯ್ಸ್ ನಿನ್ನೇ ನೋಡ್ತಾಳೆ ಮತ್ತೆ ಬಾಯ್ಸ್ ಹಾಯ್ ಬಾಯ್ಸ್ ನಾನೇ ನೋಡ್ತೀನಿ ನನಗೆ ನಾಚಿಕೆ ಆಗ್ತಾ ಇದೆ ರೀ ಏ ಏನ್ ಹೆಂಗ್ ನಗ್ತಾ ಇದೀಯಾ ನಾನಲ್ಲ ರೀ ಮಗು ನಮಸ್ಕಾರ ನಾನು ನಿಮ್ಮ ಮುತ್ತುರಾಜು ಇವತ್ತು ನಾನು ನಿಮಗೆ ನನ್ನ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಜೀವನದ ಬಗ್ಗೆ ನಾನು ಹುಟ್ಟಿ ಬೆಳೆದಿದ್ದು ಓದಿದ್ದು ತುಂಬ ಪಳಗಿದ್ದು ನಮ್ಮ ಅಜ್ಜಿ ಊರು ಅಲ್ಪಹಳ್ಳಿ ಅಂತ ನಮ್ಮ ಅಜ್ಜಿ ಊರಲ್ಲೇ ನಾನು ಬೆಳೆದೆ ಅವರನ್ನು ಚೆನ್ನಾಗಿ ಓದಿಸಿದ್ರು ಕಷ್ಟಪಟ್ಟು ಓದಿಸಿದ್ರು ನಾನು ನಮ್ಮ ಅಜ್ಜಿ ಊರಿನಲ್ಲಿ ಸ್ವಾಮಿ ವಿವೇಕಾನಂದರು ಶಾರದಾ ಮಾತೆ ಶ್ರೀರಾಮಕೃಷ್ಣ ಪರಮಹಂಸರು ಇವರನ್ನು ನಾನು ಆರಾಧಿಸ್ತಾ ಬೆಳೆದೆ ನನಗೆ ಗೊತ್ತಿಲ್ಲದೆ ಅವ್ರನ್ನ ಪೂಜಿಸ್ತಾ ಬೆಳೆದೆ ನಮ್ಮ ಮನೆಯದವ್ರ ಥರ ನಮ್ಮ ಮನೆ ವಾತಾವರಣ ಆಗಿತ್ತು ಮುತ್ತುರಾಜರ ಅಜ್ಜಿ ನಾವು ನಮ್ಮ ಮನೆಯಲ್ಲೇ ಅವನ ಮಗ ಬೆಳೆದದ್ದು ಅವ್ರ ಮನೆ ಬಡಿಸ್ತಾ ನಾವು ಸ್ವಲ್ಪ ಅವ್ರ ತಾಯಿಗೆ ನಾವು ಇಲ್ಲೇ ಸಾಕಿ ಇಲ್ಲೇ ಓದಿಸ್ತೋ ಚಿಕ್ಕ ವಯಸ್ಸಿನಲ್ಲೇ ಕಲೆ ಹೇಗಿತ್ತು ಅನ್ನೋದಕ್ಕೆ ನಾವು ಚಿಕ್ಕಂದಿನಲ್ಲಿ ಪೌರಾಣಿಕ ನಾಟಕಗಳನ್ನ ಆಡ್ತಿದ್ದಂಥ ಸಂದರ್ಭದಲ್ಲಿ ಅವನು ನಮ್ಮ ಹಿಂದ್ಗಡೆ ಬಂದು ಅವನಿಗೆ ಅವನೇ ಬಿಲ್ಲು ಬಾಣ ಥರ ಇಟ್ಕೊಂಡು ಅವನಿಗೆ ಅವನೇ ಮಾಡ್ತಾ ಇದ್ದ ಅಂತಿಂತ ಗಂಡು ನಾನಲ್ಲ ಅನ್ನೋ ಆಡನಲ್ಲಿ ನಮ್ಮ ಸ್ಕೂಲಿನಲ್ಲಿ ಅವನು ಪ್ರಶಸ್ತಿನೂ ಸಹ ಪಡೆದಿದ್ದಾನೆ ನಾನು 1ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ ಓದಬೇಕಾದ್ರೆ ಜೈರಾಮ್ ಮಾಸ್ಟರ್ ಅಂತ ಇದ್ರು ಕಲೆ ವಿಚಾರದಲ್ಲಿ ನನ್ನ ಬೆಳೆಸಿದ್ದೆ ಅವರು ನನ್ನ ಗುರುತಿಸಿದ್ದೆ ಅವರು ಸ್ಕೂಲಲ್ಲಿ ಅಂದ ಸಾಂಸ್ಕೃತಿಕ ಕಾರ್ಯಕ್ರಮ ಏನೇ ನಡೆಯಲಿ ನನ್ನನ್ನು ಫಸ್ಟು ಪ್ರಿಫರೆನ್ಸ್ ಮಾಡಿ ನನ್ನನ್ನು ಕಲೆನ ಅಲ್ಲಿ ಆಗಲಿಂದನೇ ಗುರುತಿಸೋಕ್ಕೆ ಪೌರಾಣಿಕ ನಾಟಕ ಆಗ್ಬೋದು ಸಾಮಾಜಿಕ ನಾಟಕ ಆಗ್ಬೋದು ಈ ಇಡೀ ಊರಲ್ಲಿ ಏನೇ ಪ್ರೋಗ್ರಾಮ್ ಆದರೂ ಕೂಡ ನನ್ನ ಮುಂದಾಳತ್ವ ಆ ಚಿಕ್ಕ ವಯಸ್ಸಲ್ಲೂ ಕೂಡ ನನಗೆ ತುಂಬ ಪ್ರಿಫರೆನ್ಸ್ ಕೊಟ್ಟು ಸಪೋರ್ಟ್ ಮಾಡ್ತಿದ್ರು
ಇವನು ದೇವ್ರು ಬಂದಂಗೆ ಅಂತ ನಾವೆಲ್ಲ ಗೇಲಿ ಮಾಡ್ತಕೊಂಡು ನಮಗೆ ನಮ್ಗೆ ನಂಬಿಕೆ ಬರ್ತಿರಲಿಲ್ಲ. ಕೊನೆಯಲ್ಲಿ ಸುಮಾರು 6 ತಿಂಗಳುಗಳ ಕಾಲ ಅವನಿಗೆ ದೇವ್ರ ಮೈ ಮೇಲೆ ಬರ್ತಾ ಇತ್ತು. ಪ್ರತಿ ಶುಕ್ರವಾರ ನಮ್ಮ ಮನೆಯಲ್ಲಿ ಇಡೀ ಸುತ್ತಮುತ್ತ ನಮ್ಮ ಗ್ರಾಮ ಜನ ಎಲ್ಲ ಪೂಜೆಗೆ ಬರ್ತಿದ್ರು. ಅವ್ರಿಗೆ ಅವನದೇ ಆದಂಥ ಕಲ್ಪನೆಯಲ್ಲಿ ಅವ್ರಿಗೆ ಯಾವ ರೀತಿ ಮನಸ್ಸು ಏನು ಪ್ರಶ್ನೆ ಮಾಡ್ತಿತ್ತು ಅದೇ ಪ್ರಶ್ನೆ ಅವ್ರಿಗೂ ಸೂಟ್ ಆಗ್ತಿತ್ತು, ಸರಿ ಅನ್ನಿಸ್ತಿತ್ತು, ಇವ್ರಿಗೂ ಹೇಳೋದೆಲ್ಲ ಸರಿ ಅನ್ನಿಸ್ತಿತ್ತು, ಎಲ್ಲರೂ ಮೆಚ್ಚುಗೆನೇ ವ್ಯಕ್ತಪಡಿಸ್ಕೊಬತ್ತಿದ್ರು. ನಮ್ಮ ಹಳ್ಳಿ ಬಿಟ್ಟು ನನಗೆ ಒಬ್ಬನೇ ಇದ್ದಂಥ ಒಂದು 20-30 ರೂಪಾಯಿ ಖರ್ಚಲ್ಲಿ ಬೆಂಗಳೂರಿಗೆ ಹೋದೆ. ಫಸ್ಟ್ ಹೋದಾಗ ನಾನು ಬಾರ್ಗಳಲ್ಲಿ ಕೆಲಸ ಮಾಡಿದೆ, ಕ್ಲೀನರ ಕೆಲಸ ಮಾಡಿದೆ, ಹೋಟ್ಲಲ್ಲಿ ಪ್ಲೇಟ್ ತೊಳೆಯೋ ಕೆಲಸ ಮಾಡಿದೆ. ಬಾರ್ಗಳಲ್ಲಿ ಕ್ಲೀನರ್ ಕೆಲಸ ಮಾಡ್ತಿದ್ದಾನೆ, ಸ್ವಲ್ಪ ಇಂಗ್ಲೀಷ್ ಬರುತ್ತೆ ಇವ್ನು ಚೆನ್ನಾಗಿ ಅಂದ್ಬಿಟ್ಟು ಸಪ್ಲೈಯರ್ ಕೆಲಸಕ್ಕೆಲ್ಲ ಪ್ರಮೋಟ್ ಮಾಡಿದ್ರು. ಅವನಿಗೆ ಚಿಕ್ಕಂದಿನಿಂದಲೂ ಅವನಿಗೆ ತಮಾಷೆ ಅಂದರೆ ಭಾಳ ಇಷ್ಟ, ಎಲ್ಲರನ್ನೂ ನಗಿಸೋದೇ ಅವನ ಹವ್ಯಾಸ ಆಗ್ತಿತ್ತು, ಜೊತೆಗೆ ಚೆನ್ನಾಗೂ ಓದ್ತಾ ಇದ್ದ. ಜಗ್ಗೇಶಣ್ಣ ಬಂದೈತೆ. ಯಾರು ಜಗ್ಗೇಶಣ್ಣ? ಯೋಗರಾಜ್ ಭಟ್ರು. ಸರಿ ಬಿಡು. ಏ ರಕ್ಷಿತವನು ಬಂದೈತೆ. ಆಯ್ತು. ಮಾತಾಡ್ಬೇಕಂತೆ. ಅಯ್ಯೋ ನಿನ್ ಏನ್ ನಿನ್ ಪ್ರಾಬ್ಲಮ್? ನಮಸ್ಕಾರ, ನಾನು ಗಡ್ಡಪ್ಪ, ಸನ್ ಆಫ್ ಸೆಂಚುರಿ ಗೌಡ. ನಂಬಿಕೆ ಬರ್ಲಿಲ್ವಾ? ನನಗೆ ಗೊತ್ತದೆ ನಿಮ್ ನಂಬಿಕೆ ಬರ್ತದೆ. ನಿಮ್ ನಂಬಿಕೆ ಬರಬೇಕು ಅಂದ್ರೆ ಎತ್ತಿ ತೋರಿಸ್ಬೇಕು. ಏನ್ ಟೈಗರ್? ಮತ್ತೆ ಬೆಂಗಳೂರಿಗೆ ಬಂದಿದ್ದಾಗಲೂ ಕೂಡ ಕೆಲಸ ಮಾಡ್ತೀನಿ ಅಂತೇಳಿ ನಮ್ಮ ಹತ್ರ ಹೇಳಿ ಬಂದು ಅವನು ಕೆಲ್ಸಕ್ಕೆ ಸೇರಿಕೊಂಡು, ಮತ್ತೆ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಮಲ್ಲೇಶ್ವರಂನಲ್ಲಿ ಅವರು ನಾಟಕದ ಕಂಪನಿಯವ್ರ ಜೊತೆ ಸೇರಿಕೊಂಡು ನಾಟಕಗಳನ್ನು ಮಾಡಿಕ್ಕೆ ಶುರು ಮಾಡಿದ್ದಾನೆ. ಈ ಪ್ರಪಂಚದಲ್ಲಿ ಎಲ್ಲ ಕಂಡು ರೊಟ್ಟೆ ಮೇಲೆ ಒಡೆದು ಹೊಟ್ಟೆ ತುಂಬಿಕೊಳ್ಳೋರೆ ಜಾಸ್ತಿ. ನಮ್ಮ ಊನೇ ನಾನಂಗಲ್ಲ, ನಾವೇನಿದ್ರು ಬೇರೆ ರೊಟ್ಟೆ ತುಂಬಿಸಿ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ತೀವಿ. ಅದಕ್ಕಂತಾನೆ ಒಂದು ಬಿಸ್ನೆಸ್ ಓದ್ಕೊಂಡಿವನೆ, ಗಡ್ಡಪ್ಪ ಹನಿಮೂನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್. ಟ್ಯಾಗ್ ಲೈನ್ ಬನ್ನಿ ಎಲ್ಲ ಮಧುಚಂದ್ರಕ್ಕೆ ಅಂತ. ಏನೆಲ್ಲ ಬಸ್ಸಲ್ಲೇ ಆಯ್ತದ? ಅಲ್ಲ, ಹನಿಮೂನ್ ಅಂದ್ಮೇಲೆ ಬಸ್ಸಲ್ಲಿ ಆಗ್ತೀನಿ, ಇನ್ನೇನಾದ್ರು ಅರ್ಥವಾಯ್ತು. ಅವಕಾಶಗಳು ಸಿನಿಮಾದಲ್ಲಿ ಸಿಗ್ಬೇಕು ಅನ್ನೋದೊಂದು ಇತ್ತು, ಅದಕ್ಕೆ ನಾನು ಏನು ಮಾಡಿದೆ, ರಂಗತಂಡಗಳಲ್ಲಿ ನಾಟಕಗಳನ್ನ ಕಲಿಯೋದಕ್ಕೆ ಶುರು ಮಾಡಿದೆ. ಆನರಾವ್ ಜಾಧವ್ ಅಂತ ಅವ್ರ ಹತ್ರ ಹೋಗಿ ನಾನು ಕಲಿತೆ. ಅಲ್ಲಿ ನಾನು ಮಾಡಿದಂಥ ಸಣ್ಣ ಸಣ್ಣ ಪಾತ್ರಗಳು ಇಡೀ ಎಲ್ಲ ಪ್ರೇಕ್ಷಕರನ್ನ ತುಂಬ ಇಷ್ಟಪಡ್ತಿದ್ವು ಈ ಥರ ಎಲ್ಲ ಪಾತ್ರಗಳಿಗಿಂತ. ಅದನ್ನು ನಾನು ಸ್ವಲ್ಪ ಸೀರಿಯಸ್ಸಾಗಿ ತಗೊಳ್ತಾ ಹೋದೆ. ನಾನು ಈ ಫೀಲ್ಡಲ್ಲೂ ಕೂಡ ಏನೋ ಒಂದು ಮಾಡ್ಬೋದು ಸಮಾಜ ಸೇವೆ. ಸ್ವಾಮಿಗಳೇ, ಇದೇನಿದು ಹಿಂದಿ? ಮೂಡ್ ಚೇಂಜ್ ಆಗ್ಲಿ ಅಂತ. ಸಾಹಿತ್ಯದಲ್ಲೂ ಕೂಡ ತುಂಬ ನನಗೆ ಒಲವು ಜಾಸ್ತಿ, ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಕವನಗಳು ಮತ್ತು ಪುಸ್ತಕಗಳು ನಾಟಕಗಳೆಲ್ಲ ಬರೆಯೋದಕ್ಕೆ ಶುರು ಮಾಡಿದೆ. ನೆಕ್ಸ್ಟ್ ಜಾಬ್ ಮಾಡಿದ್ದು ಮ್ಯಾಟ್ರಿಮನಿ, bharatmatrimony.com. ಅಲ್ಲಿ ಮದುವೆ ರಿಜಿಸ್ಟರ್ ಮಾಡಿಸೋದು. ನನಗೆ ತುಂಬ ಆಗೆಲ್ಲ ಸ್ವಲ್ಪ ಇಂಗ್ಲೀಷ್ ನಾಲೆಡ್ಜ್, ಇಂಗ್ಲೀಷ್ ಕೂಡ ಕಮ್ಯುನಿಕೇಷನ್ ಸ್ಕಿಲ್ಸ್ ಸ್ವಲ್ಪ ಚೆನ್ನಾಗಿತ್ತು. ಚೀಪ್ ಬಿಡಕಲ್ಲ ಎಲ್ಲ ರಘುನ್ ಬುದ್ಧಿ ಪಾಡ್ಗೋಸ್ಕರ ಎಲ್ಲೋ ಒಂದು ಕಡೆ ಮಾಡ್ಕೊಂಬಿಟ್ಟು ನನ್ನ ಸಂಪೂರ್ಣ ಜೀವನ ನಾನು ಬರೀ ಕಲೆಗೂ ಮುಡ್ಪಾಗಿಡೋಣ ಅಂಥೇಳಿ ಕೆಲಸ ಬಿಟ್ಟೆ. ತುಂಬ ಫೈನಾನ್ಷಿಯಲಿ ಕಷ್ಟ ಆಯಿತು. ಆಗ ಆರ್ ಕೆ ಈಶ್ವರನ್ ಬಿಂದು ಅನ್ನೋಂಥ ಸ್ನೇಹಿತರು ನನ್ನ ಕೈ ಹಿಡಿದು ಏನಾದ್ರು ಖರ್ಚು ಬೇಕಾದಾಗೆಲ್ಲ ದುಡ್ಡು ಕೊಟ್ಟು ಆಡಿಷನ್ಸ್ಗೆಲ್ಲ ಹೋಗಪ್ಪ ಹಂಗೆ ಹಿಂಗೆ ಅಂತ ತುಂಬ ಎಲ್ಲ ಕಡೆ ಸಪೋರ್ಟ್ ಮಾಡಿದ್ರು. ಮರ್ಯಾದೆ ಮರ್ಯಾದೆ ಮರ್ಯಾದೆ, ನೀನೇನು ಕಾಮಿಡಿ ಕಿಲಾಡಿಗಳು ಮುತ್ತುರಾಜು ಮರ್ಯಾದೆ ಕೊಡೋಕೆ? ಶಿವರಾಜು ಕೇಳಿದ್ದೀನಿ, ಅವನೆಲ್ಲ ಮುತ್ತುರಾಜು ಬಡ್ಡಿ ಇದೆ. ವಿಷಯ ಬಿಟ್ಟಾಕಿ ಸರ್, ನನ್ಗೆ ಸಿಮ್ ಬೇಕು ಸರ್. ಸಿಮ್ ಬೇಕಾ? ಐ ಡಿ ಪ್ರೂಫ್ ಇದ್ರೆ ಸಿಮ್ ಕೊಡ್ತೀನಿ, ಇಲ್ಲಾಂದ್ರೆ ಹಂಗೆ ಹೋಯ್ತಾರು. ಐ ಡಿ ಪ್ರೂಫ್ ಸರ್ ನಂತವ ಅದೇ ಸರ್. ಜಾಸ್ತಿ ಅಲ್ಲಾಡಿಸ್ಬೇಡ ಚೊಡ್ಡಿಯ ಸರ್. ವೋಟ್ ರೆಡಿ ತಗೊಂಡು ಕೊಡಿ ಸರ್. ತಗದು ಮಸ್ಬುಡಿ ಮ್ಯಾಕ್ ಕೊಡ್ದ್ಬಿಡ್ತೀನಿ. ಆಗ್ಲೇ ಕೊಟ್ಟಿದ್ರೆ ಕೆಲಸ ಆಯ್ತಿರ್ಲಿಲ್ವಾ? ಕೊಟ್ಟನಲ್ಲ, ಕೂತಿದ್ದಾನ ಇಲ್ಲಿ ಇವನೇರ್ಲ ಹಿಂಗವನೆ. ವೋಟ್ ರೈಡಿ ಅಲ್ವಾ ಮಕ್ಕ ಕಾಣಿಕಿಲ್ಲ. ನಂದು ಹಂಗೆ ಕರ್ರಗೆ ಇರ್ತದೆ. ಮೂತನ ಬಿಡಿದೆ. ಸರಿ ತಗ, ನಿಮ್ಮ ಏರಿಯಾ ಎಮ್ ಎಲ್ ಎ ಹೆಸರು ಹೇಳ. ಎಮ್ ಎಲ್ ಎ ಹೆಸರು ಯಾಕೆ ಸಾ? ಸಿಮ್ ಬೇಕು ಅಂದ್ರೆ ಹೇಳು, ನೀನ್ ಇದೇ ಇರೋದನ್ನ ಅಂತ ಗೊತ್ತಾ ಬರ್ತಾ?